ಮಾನಸ ಟ್ರಸ್ಟ್ನ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವನ್ನ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಕೊನಗವಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶಾಸಕ ಕೆಬಿ ಅಶೋಕ್ ನಾಯಕ್ ಶಿಬಿರಕ್ಕೆ ಚಾಲನೆ ನೀಡಿದರು. ಮುಂದಿನ ವೃತ್ತಿ ಜೀವನದಲ್ಲಿ ಹಲವಾರು ಕೌಶಲ್ಯಗಳನ್ನ ಕಲಿಯಲು ಅವಕಾಶವಾಗಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ವಿಷಯಗಳು ತಿಳಿಯುತ್ತವೆ ಎಂದು ತಿಳಿಸಿದರು. अवकाश आगिरलिल्ल अवकाशवन्न कल्पिसिकोट्टंत संध्या कावेरी मैडम रवरिगे रजनी मैडम रवरिगे कॉलेजिन एल्ल अध्यापकरिगे अभिनंदनेगळन्नु हेळ्ता इदोंदु अपूर्ववादंत अवकाश विशेषवागि इल्लि केळ्ता इद्दे ओट्टु एष्टु जन स्टूडेंट्स लो बंदिद्दारे एष्टु स्टूडेंट्स इद्दारे सेकेंड इयर फैनल अवरु बंदिल्वा अंत हेळि ಹೇಳಿದರಲ್ಲ ವಿವರಗಳನ್ನು ಹೇಳಿದ್ದಾರೆ. ತತ್ರ ಒಂದು 75 ಸ್ಟೂಡೆಂಟ್ಸ್ ಬಂದಿದ್ದೀರಿ. ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ, ರಾಜ್ಯ ಕೇಂದ್ರ ಸರ್ಕಾರದ ಒಂದು ಕಲ್ಪನೆ. ಹೆಸರೇ ಹೇಳುವ ಹಾಗೆ ವಿದ್ಯಾರ್ಥಿಗಳಲ್ಲಿ ಒಂದು ಸೇವಾ ಮನೋಭಾವನೆ ಬರಬೇಕು. ಹಾಗಾಗಿ ಆ ಸೇವಾ ಮನೋಭಾವನೆ ಬರಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಇಲ್ಲಿ ಕಡ್ಡಾಯ ಅನ್ನುವಂಥದ್ದು ಇರಲ್ಲ. ಯಾರು ಆಸಕ್ತಿಯನ್ನು ತೋರಿಸ್ತಾರೆ ಅವರಿಗೆ ಎನ್ ಎಸ್ ಎಸ್ ಅಲ್ಲಿ ಸೇರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ. ಎನ್ ಎಸ್ ಎಸ್ ಪ್ರೋಗ್ರಾಮ್ಸ್ಗಳನ್ನು ನಮ್ಮ ಕಾಲೇಜಿನಲ್ಲಿ ನಾವು ಎಷ್ಟು ಬೇಕಾದ್ರೂ ಮಾಡಬಹುದು. ಆದರೆ ಹಳ್ಳಿಯಲ್ಲಿ ನಾವು ಬರ್ತೀವಲ್ಲ, ಹಳ್ಳಿಯಲ್ಲಿ ಬರುವಾಗ ನಿಜವಾದ ರಾಷ್ಟ್ರೀಯ ಸೇವಾ ಯೋಜನೆ ನಿಜವಾದ ಸೇವೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಖುಷಿಯಿಂದ ಹೋಗಬೇಕು. ಇಂಥ ಒಂದು ಒಳ್ಳೆ ಊರು, ಒಳ್ಳೆ ಆತಿಥ್ಯ ನಮಗೆ ನೀಡಿದ್ರು, ಇಲ್ಲಿ ನಮಗೆ ಯಾವುದೇ ಥರದ ನೋವು ಬರಲಿಲ್ಲ ಅಂತೇಳಿ ತುಂಬ ಸಂತೋಷದಿಂದ ಹೋಗಬೇಕು. ಆ ರೀತಿಯಲ್ಲಿ ನಮ್ಮ ಊರಿನೆಲ್ಲ ಜನರು ನಡ್ಕೋಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ. ಮತ್ತು ನಮ್ಮ ಈಗ ನಿಮ್ಮ ಊರಿಗೆ ಈ ಶಿಬಿರ ನಮ್ಮೂರಿಗೆ ಮಾಡೋದ್ರಿಂದ ಏನಪ್ಪ ಅನುಕೂಲ ಅಂತ ಕೆಲವರಿಗೆ ಅನಿಸುತ್ತೆ. ಇವ್ರು ಯಾಕಪ್ಪ ಬಂದರು ಇಲ್ಲಿ, ಏನಿದ್ರಿಂದ ನಮಗೆ ಲಾಭ? ತುಂಬ ಲಾಭ ಇದೆ. ನೀವು ಪಟ್ಟಿ ಮಾಡ್ತಾ ಹೋದರೆ ಪ್ರತಿದಿನ ವಿಶೇಷ ತಜ್ಞರನ್ನು ಕರೆಸ್ಬಿಟ್ಟಿಲ್ಲಿ ಉಪನ್ಯಾಸಗಳನ್ನು ಮಾಡೋದಿರ್ಬೋದು, ಆರೋಗ್ಯ ತಪಾಸಣೆಗಳನ್ನು ಮಾಡತಕ್ಕಂಥದ್ದಿರ್ಬೋದು, ಅದು ನಿಮಗೆ ಉಚಿತವಾಗಿ ದೊರೆಯತಕ್ಕಂಥದ್ದು. ಮತ್ತು ವಿಶೇಷ ಉಪನ್ಯಾಸಕರು ಬಂದುಬಿಟ್ಟು ನಿಮಗೆ ಮಾಹಿತಿಗಳನ್ನು ನೀಡ್ತಾರೆ. ನಿಮ್ಮ ಮಕ್ಕಳಿಗೆ ಏನು, ನಿಮ್ಮ ಊರಿನ ಮಕ್ಕಳು, ನಾನು ಸುಮ್ಮನೆ ಕೂತು ನೋಡ್ತಾ ಇದ್ದೆ, ಈ ಎದುರಿಗೆ 40 ಜನ ಮಕ್ಕಳು ಕೂತಿದ್ರು, ಇನ್ನು ಬೇರೆ ಬೇರೆ ಗೊತ್ತಿಲ್ಲ, ಇಲ್ಲೇ ಕೂತಿದ್ರು ಎದುರಿಗೆ. ಆ 40 ಜನ ಮಕ್ಕಳು ಒಂದು ಕನಸನ್ನು ಕಾಣ್ತಿರ್ತಾರೆ, ನಾನು ಚೆನ್ನಾಗಿ ಓದಬೇಕು. ಯಾಕೆಂದರೆ ಇವತ್ತು ವೇದಿಕೆ ಕಾರ್ಯಕ್ರಮ ಇದೆ, ನಾಳೆಯಿಂದ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಸೊ ಅವಾಗ ಈ ನಿಮ್ಮೂರಿನ ಮಕ್ಕಳು ಏನು ಮಾಡ್ತಾರೆ, ನಾನು ಹೀಗೆ ಹಾಡು ಹೇಳಬೇಕು, ನಾನು ಡ್ಯಾನ್ಸ್ ಮಾಡಬೇಕು, ನಾನು ಓದಬೇಕು, ನಾನು ಎನ್ ಎಸ್ ಎಸ್ಗೆ ಸೇರಬೇಕು.